mm-hmm ब्रह्म हृदय आदि कव मुह्यं तेजो वारी मृदा यसर्गो मृषा धाम सदा निरं परीमी अपेतक्यंपायनो विरह का तर आजुहवा वुति तमयतया तरवोपिनेदु भूतहृदयं मुनिमानतोऽस्मिन् नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां श्रीगुरुभ्यो नमः हरिः ओ भगवन्तन <coughs> मुखकमल <coughs> <coughs> ಹೊಳೆಯುವ ಮಕರ ಕುಂಡಲಗಳ ಚಲನೆಯಿಂದ ಕೆನ್ನೆಗೆ ಬಡೀತಾ ಬಡೀತಾ ಭಕ್ತರ ಅಭೀಷ್ಟ ನೀಡುವಲ್ಲಿ ಬಹಳ ಔದಾರ್ಯವನ್ನ ತೋರುವ ಮಂದಹಾಸದ ಜೊತೆಗೆ ಮತ್ತೆ ಮತ್ತೆ ನೋಡ ನೋಡಲೇಬೇಕೆನಿಸುವ ಚೆಲುವಿನಿಂದ ಕೂಡಿದ ರೂಪವನ್ನ ನಿರಂತರ ಧ್ಯಾನಿಸಬೇಕು ಅನ್ನುವ ಮಾತನ್ನು ಹಿಂದೆ ಹೇಳಿದರು ಅದರ ಜೊತೆಗೆ ಅವನ ಹುಬ್ಬು ಆ ಮುಖವೇ ಕಮಲ ಅಂತ ಭಾವಿಸಿ ಓಡಿ ಬರುವ ದುಂಬಿಗಳು ಆ ಮುಂಗುರುಳುಗಳು ಇಡೀ ಅಹ್ ನೆತ್ತಿಯಿಂದ ಕೆಳಕ್ಕೆ ಹಿಡಿದು ಬಂದು ಜೋತು ಬಿದ್ದ ಸಂದರ್ಭದಲ್ಲಿ ಆ ಕುಂಡಲಗಳನ್ನ ಧಿಕ್ಕರಿಸುವ ಕಣ್ಣುಗಳು ಕುಂಡಲದ ಆಕೃತಿ ನೋಡಿ ನಾನೇ ಕಣ್ಣು ಮೀನಿನಾಗಿರ್ಬೇಕಾದ್ರೆ ನೀನ್ ಇಲ್ಲಿ ಬಂದಿ ಇಂತ ಕುಂಡಲವನ್ನ ಜೋರು ಮಾಡುವ ಆಗಿನ ಕಣ್ಣುಗಳು ಅಂದ್ರೆ ಸೌಂದರ್ಯದಿಂದ ಪರಸ್ಪರ ಸ್ಪರ್ಧೆಗೆ ನಿಂತಂತೆ ಕಾಣುವ ಸ್ಥಿತಿಯಲ್ಲಿರುವ ಒಂದಕ್ಕಿಂತ ಒಂದು ಚೆಲುವು ಒಂದಕ್ಕಿಂತ ಒಂದು ಆ ನೋಡ್ಬೇಕು ಅಂತ ಮತ್ತೆ ಮತ್ತೆ ಕಾಣಬೇಕು ಅಂತ ಅನ್ನಿಸುವ ಚೆಲು ಇಂತಹ ಸ್ಥಿತಿಯಲ್ಲಿರುವ ಭಗವಂತನ ಆ ಬಿಲ್ಲಿನಂತಿರುವ ಹುಬ್ಬನ್ನ ಧ್ಯಾನಿಸಬೇಕು ಧ್ಯಾನಿಸಬೇಕು ಅಂತ ಹೇಳಿದರು ಮುಂದೆ ಕಸ್ಯಾವಲೋಕಮಧಿಕಂ कृपायाति घोरा तापत्रयो पश्मनाया निश्रित्तमक्ष्नोऽह निद्धस मितानुगोनितम ಿರಂ ವಿತತ ಭಾವನ ಭಾವನಯ ಗುಹಾಯ ಭಗವಂತನನ್ನು ಚಿಂತಿಸುವಾಗ ಇನ್ನೊಂದು ಮುಖ್ಯ ಆ ಅಂಶ ನೆನಪಿರಬೇಕು ಅನ್ನುವುದು ಕೂಡ ಈ ಮಾತಲ್ಲಿದೆ ಭಗವಂತನ ಕಣ್ಣಿನ ನೋಟವು ಅತ್ಯಂತ ಪ್ರೀತಿಯಿಂದ ತನ್ನ ಭಕ್ತರ ಅತಿ ಘೋರವಾದ ತಾಪತ್ರಯಗಳನ್ನು ಕಳೆಯುವುದಕ್ಕೋಸ್ಕರ ಬಿಟ್ಟು ನಿಂತಿದೆ ಏ ಅವನಿಗ ಹಾಗಾಯ್ತಾ ಅವನ್ ಸರಿ ಮಾಡ್ಬೇಕು ಅಂತ ನಮ್ಗೊಂದು ಯಾರಿಗೊಬ್ರು ತುಂಬಾ ನಮ್ಮ ಹತ್ತಿರದವ್ರಿಗೆ ತೊಂದರೆ ಆದಾಗ ಒಂದ್ಸಲ ಕಣ್ಣು ಅರಳಿಸಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಹೇಗೆ ಕಣ್ಣು ಅರಳಿ ನೋಡುತ್ತೋ ಹಾಗೆ ತಾಪತ್ರಯ ಉಪಶಮನಾಯ ನಿಸೃಷ್ಟಂ ಅಕ್ಷ್ಮೋಹ ನಿಸೃಷ್ಟಂ ರೂಪಂ ಧ್ಯಾಯಿತ್ ಅಂದ್ರೆ ನಮಗೆ ತುಂಬಾ ಆತ್ಮೀಯರನ್ನು ಕಂಡಾಗ ಒಂಥರ ಕಣ್ಣರಳುತ್ತೆ ನಮ್ಗೆ ನಮ್ಮ ಆತ್ಮೀಯರಿಗೆ ಏನಾದ್ರೂ ತೊಂದರೆ ಆದಾಗ ಅದರಲ್ಲಿ ಒಂದು ಆತ್ಮೀಯತೆಯ ಜೊತೆಗೆ ಒಂದು ಆತಂಕ ಕಾಣುತ್ತೆ ಹೀಗಾಯ್ತಾ ಸರಿ ಮಾಡ್ಬೇಕು ಅದು ಏನಾಗಿದೆ ನೋಡ್ತೇನೆ ನಾನು ನೀವು ಯಾರು ಯಾರು ತಲೆಬಿಸಿ ಮಾಡಬೇಡಿ ನಾನು ಅದನ್ನು ನೋಡ್ಕೊಳ್ಳುತ್ತೇನೆ ಅಂತ ಹೇಳುವಾಗ ಹೇಗೆ ಆ ಕಂಗಳಲ್ಲಿ ಪ್ರೀತಿ ಹರಿದು ಬರುತ್ತೋ ಸುರಿ ಸುರಿದು ಬದುಕಿನ ಎಲ್ಲಾ ಕೋಟಲೆಗಳು ದೂರವಾಗುತ್ತೋ ಅಂತಹ ವಿಪುಲ ಪ್ರಸಾದಂ ಆ ಕಣ್ಣು ನಮ್ಮಲ್ಲಿ ಎಲ್ಲ ಭಾವನೆ ಒಟ್ಟಿಗೆ ಬರೋದು ಸ್ವಲ್ಪ ಕಷ್ಟ ಕೆಲವರಿಗೇ ಕೆಲವರಿಗೆ ಬರುತ್ತಂತ ಕಣ್ಣು ಕಣ್ಣಲ್ಲೇ ನಗುತ್ತಾರೆ ಕಣ್ಣಲ್ಲೇ ಆ ಆತ್ಮೀಯತೆಯನ್ನು ತೋರಿಸ್ತಾರೆ ಎಲ್ಲ ಕಣ್ಣು ಸಹಜವಾಗಿ ಸ್ವಲ್ಪ ತೋರಿಯೇ ತೋರುತ್ತೆ ಕಣ್ಣು ಅಂದ್ರೇನೆ ಹಾಗೆ ಅದಕ್ಕೆ ಹೆಸರು ಚಕ್ಷು ಅಂತ ಚಕ್ಷು ಅನ್ನೋ ಶಬ್ದ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ಅಂತ ವ್ಯಕ್ತಾಯಾಮ್ ವಾಚಿ ಅಂದ್ರೆ ಏನು ಸ್ಪಷ್ಟವಾಗಿ ಹೇಳುವುದು ಅಂತ ಅರ್ಥ ಆದ್ರೆ ಅದು ಯಾವ ಇಂದ್ರಿಯನ್ನು ಹೇಳಬೇಕಿತ್ತು ಸ್ಪಷ್ಟವಾಗಿ ಹೇಳುವುದು ಅಂತ ಬಾಯನ್ನು ಹೇಳಬೇಕಿತ್ತು ಆದ್ರದ್ದು ಬಾಯನ್ನು ಹೇಳುದಿಲ್ಲ ಕಣ್ಣನ್ನು ಹೇಳುತ್ತೆ ಕಣ್ಣಿಗೆ ಹೆಸರು ಸ್ಪಷ್ಟವಾಗಿ ಹೇಳುವ ಇಂದ್ರಿಯ ಅಂತ ಸ್ವಲ್ಪ ಎಳೆದ್ರಲ್ಲಿ ಬೇರೆನೆ ಭಾಷೆ ಎಲ್ಲ ಗೊತ್ತಿರುತ್ತೆ ಕಣ್ಣಲ್ಲಿ ಅಥವಾ ತುಂಬಾ ಆ ಆತ್ಮೀಯರಿದ್ದಾಗ ಉಳಿದವರೆಲ್ಲ ಬೇರೆಯವರಿದ್ದಾಗ ಕಣ್ಣೋಟದಲ್ಲೇ ಎಲ್ಲ ಹೇಳ್ಕೊಳ್ತಾರೆ ಆಗ ಬಡಿಸೋರು ಒಬ್ಬ ವ್ಯವಸ್ಥಾಪಕ ನಿಂತಿದ್ರೆ ಆ ಅವನು ಫಸ್ಟ್ ಹೇಳಿರ್ತಾನೆ ಎರಡೆರಡು ಸೌಟ್ ಹಾಕಿ ಅಂತ ಆದ್ರೆ ಗೊತ್ತಾಗತ್ತೆ ಜನ ಜಾಸ್ತಿ ಆಗಿದೆ ಅಂತ ಆಗ ಅವ್ನು ಕಣ್ಣಲ್ಲೇ ತೋರಿಸ್ತಾನೆ ಒಂದೇ ಸಾಕು ಅಂತ ಅವನ್ ಬಾಯಲ್ಲಿ ಹೇಳಲ್ಲ ಒಂದೇ ಸಾಕು ಅಂತ ಕಣ್ಣಲ್ಲೇ ಹೇಳ್ತಾನೆ ನೋಡ್ಕೊ ಎಲೆ ಎಷ್ಟಿದೆ ಅಂತ ಆಗ ಅವನಿಗೆ ಅರ್ಥ ಆಗುತ್ತೋ ಎಲೆ ಜಾಸ್ತಿ ಇದೆ ಅದ್ನಾಗೆ ಅನ್ಕೊಂಡದಕ್ಕಿಂತ ಹೆಚ್ಚು ಜನ ಇರುದ್ರಿಂದ ಅಷ್ಟು ಬಡಿಸ್ಲಿಕ್ಕೆ ಆಗಲ್ಲ ಅಂತ ಆಗ ಕಣ್ ಬಾಯಲ್ಲಿ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ತಿತ್ತು ಯಾರಿಗ್ ಗೊತ್ತಾಗ್ಬೇಕು ಅವ್ರಿಗೆ ಮಾತ್ರ ಹಾಗೆ ಸ್ಪಷ್ಟವಾಗಿ ಹೇಳುವ ಇಂದ್ರಿಯ ಅನ್ನುವ ದೃಷ್ಟಿಯಿಂದಲೂ ಕೂಡ ಕಣ್ಣು ಹೆಚ್ಚು ಮಾತಾಡುತ್ತೆ ಇನ್ನು ಕೆಲವೊಂದ್ಸರ್ತಿ ಕೆಲವರನ್ನ ಮಾತಾಡಿಸುವಾಗ ಏನಾಯ್ತು ಅಂತ ಕೇಳ್ತೇವೆ ಏನಿಲ್ಲ ಅಂತಾರೆ ಮತ್ತೊಮ್ಮೆ ಕೇಳ್ತೇವೆ ಮತ್ತೊಮ್ಮೆ ಕೇಳ್ತೇವೆ ಆದ್ರೂ ಅವರು ಬಾಯ್ ಬಿಟ್ಟು ಹೇಳುವುದೇ ಇಲ್ಲ ಆದ್ರೆ ನಮ್ಗೆ ಸ್ಪಷ್ಟ ಗೊತ್ತಾಗಿರುತ್ತೆ ಅವರ ಕಣ್ಣಲ್ಲಿ ನೋವಿರುತ್ತೆ ಅಥವಾ ಏನೋ ಒಳಗಿನಿಂದ ಹಿಂಸೆ ಆಗಿರುತ್ತೆ ಅದನ್ನ ಅವರಿಗೆ ಹೇಳಲಿಕ್ಕೆ ಮನಸ್ಸಿಲ್ಲ ಅಥವಾ ಸರಿಯಲ್ಲ ಅಂತ ನಮ್ಮ ಭಾವವನ್ನು ಯಾಕೆ ಎಲ್ರತ್ರ ಹಂಚ್ಕೋಬೇಕು ಅಂತ ಒಳಗೆ ಕುದ್ದು ಹೋಗಿರ್ತಾರೆ ಆವಾಗ ನಾವ್ ಹೇಳ್ತೇವೆ ಆಮೇಲೆ ಅವನ್ ಏನಿಲ್ಲ ಏನಿಲ್ಲ ಅಂತ ಹೇಳ್ತಿದ್ದಾನೆ ಆದ್ರೆ ಎಲ್ಲವೂ ಒಳಗೆ ಇದೆ ಅನ್ನೋದು ಗೊತ್ತಾಗುತ್ತೆ ಅವನ್ ಕಣ್ಣು ಹೇಳ್ತಿದೆ ಅವ್ನ್ ಸುಳ್ಳು ಹೇಳ್ತಿದ್ದಾನೆ ತುಂಬಾ ತೊಂದರೆ ಆಗಿದೆ ಅವ್ನಿಗೆ ನೋಡ್ಕೊಂಡ್ ಬರೋಣ ನಾವೇ ಏನಾಗಿದೆ ಅಂತ ಎಲ್ಲ ಮನೆಗೆ ಹೋಗಿ ಹೋಗ್ಬಾರೋಣ ಅಂತ ಆಮೇಲೆ ನಿಜವಾದ ಮಿತ್ರ ಆದ್ರೆ ತಿಳ್ಕೊಳ್ತೇನೆ ಮಿತ್ರ ಅನ್ನೋ ಶಬ್ದಕ್ಕೂ ಅದೇ ಅರ್ಥ ಮಿನೋತಿ ತ್ರಾಯತೆ ತಾನೇ ಮೊದಲು ತನ್ನ ಆತ್ಮೀಯನ ತೊಂದರೆಯನ್ನ ತಿಳಿದು ಅವನು ಕೇಳುವ ಮುನ್ನವೇ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಇದ್ದವನಾದ್ರೆ ಅವನು ಮಿತ್ರ ಹೇಳಿದ್ಮೇಲೂ ಜೈ ಅಂತ ಎದ್ದೋಡೋರು ಹಾಗಾದ್ರೆ ಏನ್ ಮಾಡೋದು ಹೆಸರಿಗ್ ಮಿತ್ರ ಅಂತ ಆದ್ರೆ ಹಾಗಲ್ಲ ಕಣ್ಣು ಸರಿಯಾಗಿ ನಮ್ಗೆ ಮಾಹಿತಿಯನ್ನ ಕೊಡುವ ಇಂದ್ರಿಯ ಏನಾಗಿದೆ ಏನೋ ತೊಂದರೆ ಆಗಿದೆ ಅಥವಾ ಏನೋ ತುಂಬಾ ಸಂತೋಷ ಆಗಿದೆ ಅದು ಎಲ್ಲವೂ ಈ ಕೇವಲ ದುಃಖದ ವಿಷಯ ಮಾತ್ರ ಅಲ್ಲ ತುಂಬಾ ಸಂತೋಷದ ವಿಷಯವನ್ನು ಹೇಳುತ್ತೆ ತುಂಬಾ ಒಳಗೆ ಹಾನಿಯಾದ ಸಂಗತಿಯನ್ನು ಹೇಳುತ್ತೆ ಹೀಗೆ ಎಲ್ಲವನ್ನು ಹೇಳುತ್ತೆ ಇಂಥ ತಂಗಳಿಂದ ಭಕ್ತರ ತಾಪತ್ರಯಗಳನ್ನ ಕಳೆಯಬೇಕೆಂಬುದಕ್ಕಾಗಿಯೇ ತಸ್ಯ ಅವಲೋಕಂ ಅವಲೋಕ ಅಂದ್ರೆ ನೋಡುವಿಕೆ ಲೋಕಂ ತಸ್ಯ ಅವಲೋಕಂ ಅಧಿಕಂ ಅದು ಅತ್ಯಂತ ಉತ್ತಮವಾದ ಎತ್ತರದ ನೋಟ ಅದು ಅದು ಏನ್ ಮಾಡುತ್ತೆ ಅಂದ್ರೆ ಕೃಪಯಾ ಪ್ರೀತಿಯಿಂದ ಅತಿ ಘೋರ ತಾಪತ್ರಯೋಪಶಮನಾಯ ಅತ್ಯಂತ ಘೋರವಾದ ಅತಿ ಘೋರ ಅನ್ನೋ ಶಬ್ದ ಸಂಸಾರಕ್ಕೆ ಹೆಸರದು ಮತ್ತೆ ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ ಸಂಸಾರ ಅತಿ ಘೋರ ಅಂತ ಅತಿ ಘೋರ ಅಂದ್ರೆ ಸಂಸಾರ ಅಂತ ಅರ್ಥ ಅತಿ ಘೋರ ತಾಪತ್ರಯ ಉಪಶಮನಾಯ ಅತ್ಯಂತ ಘೋರವಾದ ತಾಪತ್ರಯಗಳನ್ನ ಪರಿಹರಿಸುವುದಕ್ಕಾಗಿ ನಿಸೃಷ್ಟಂ ಅರಳಿ ನಿಂತಿದೆ ಭಕ್ತರ ಕಣ್ ಭಕ್ತರ ಕಡೆಗಿನ ದೃಷ್ಟಿಯಲ್ಲಿ ಪರಿಹರಿಸಬೇಕು ಇವನ ಸಮಸ್ಯೆಯನ್ನು ನಾನು ಕಳೆಯಬೇಕು ಅನ್ನುವ ಬಿಡುಗಣ್ಣು ಅಲ್ಲಿದೆ ಅಂತಹ ಅಕ್ಷ್ಮೋ ಸ್ಮಿತ ಸ್ನಿಗ್ಧಸ್ಮಿತ ಅನುಗುಣಿತಂ ಅದರಲ್ಲಿ ಕರುಡೆನೂ ಇದೆ ಕಾತರವೂ ಇದೆ ಜೊತೆಗೆ ತನಗೆ ತಿಳಿಯಿತು ಅನ್ನೋ ಒಂದು ಸ್ಪಷ್ಟವಾದ ನಗುವು ಇದೆ ಸ್ನಿಗ್ಧ ಸ್ಮಿತ ಅನುಗುಣಿತಂ ಸ್ನಿಗ್ಧ ಅಂದ್ರೆ ಮುಗ್ಧ ಅಥವಾ ಸೆಳೆಯುವ ಅಂತ ಸೆಳೆ ಸೆಳೆಯುವ ನೋಟ ಅಂತ ಸ್ನೇಹ ಶಬ್ದದ ಮೂಲ ರೂಪ ಅದು ಸ್ನೇಹ ಶಬ್ದದ ಅಕ್ತ ಪ್ರತ್ಯಂತವಾದ ಶಬ್ದ ಸ್ನಿಗ್ಧ ಆಗುತ್ತೆ ಸ್ನಿಗ್ಧ ಅಂದ್ರೆ ಅಂಟುವಿಕೆ ಉಳ್ಳದ್ದು ಅಂತ ಅಂಟುವಿಕೆ ಅಂತ ಅಂದ್ರೆ ಸೆಳೆಯುವಂಥದ್ದು ಭಕ್ತಿ ಪ್ರೀತಿ ಅನ್ನುದೇ ಸೆಳೆಯುವುದು ಯಾವಾಗ್ಲೂ ಕೂಡ ಹಾಗೆ ಭಗವಂತನ ನಗುವೆ ಸೆಳೆ ಸೆಳೆಯುವಿಕೆ ಉಳ್ಳದ್ದು ಸ್ನಿಗ್ಧ ಸ್ಮಿತ ನಗುವ ಸೆಳೆತದ ಲೆಕ್ಕಾಚಾರದಿಂದ ವಿಪುಲ ಪ್ರಸಾದಂ ಮತ್ತೆ ಅದು ಸ್ವಲ್ಪ ಕೊಡುವಂಥದ್ದಲ್ಲ ನಾವು ಒಂದು ಕೈಯಲ್ಲಿ ಕೇಳಿದ್ರೆ ಹತ್ತು ಕೈಗೆ ತೆಗೆದುಕೊಳ್ಳುವ ಅಷ್ಟು ಪ್ರಸಾದ ಮಾಡುವ ದೊಡ್ಡತನ ಭಗವಂತನದ್ದು ವಿಪುಲ ಪ್ರಸಾದಂ ವಿತತ ಭಾವನೆಯ ಚಿರಂ ಮತ್ತೆ ಹೇಳ್ತಾರೆ ಆ ಪ್ರೇಮಪೂರ್ಣವಾದ ಮಂದಹಾಸದಿಂದ ಇನ್ನೂ ಹೆಚ್ಚು ಆಕರ್ಷಕವಾಗುವ ಕಣ್ಣನ್ನ ಧ್ಯಾನಿಸಬೇಕು ಅವನು ವಿಫುಲವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಸೂಚಿಸುವ ಕಂಗಳನ್ನ ಹೃದಯದ ಗುಹೆಯಲ್ಲಿ ನಿರಂತರ ಚಿಂತಿಸಬೇಕು ಇಷ್ಟು ಸಾಕು ಧ್ಯಾನಕ್ಕೆ ನಿಜ ಹೇಳಬೇಕು ಅಂದ್ರೆ ಈ ಒಂದು ಈ ಒಂದು ರೂಪ ಸಾಕು ನನ್ನನ್ನು ಯಾವಾಗ್ಲೂ ನೋಡ್ತಾ ಇದ್ದಾನೆ ನನ್ ಕಡೆಗೆ ಯಾವಾಗ್ಲೂ ಪ್ರೇಮ ಭಾರದಿಂದ ಕೂಡಿದ ನೋಟದಿಂದ ಪರಿಹರಿಸ್ತೇನೆ ನಿನ್ನ ಎಲ್ಲ ಭಯವನ್ನು ಹೆದರ್ಬೇಡ ನೀನು ಯಾವತ್ತು ಕೂಡ ನಾನಿದ್ದೇನಲ್ವಾ ಯಾಕೆ ನೀನು ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ತಿ ಅಂತ ಸಮಾಧಾನ ಹೇಳುವಂತೆಯೇ ಮಾತಾಡುವ ಕಣ್ಣು ಅದನ್ನು ಹೃದಯದಲ್ಲಿ ಯಾರು ಚಿರವಾಗಿ ಧ್ಯೇನಿಸುತ್ತಾನೋ ಅಂಥವನಿಗೆ ಬದುಕಿನುದ್ದಕ್ಕೂ ಭಗವಂತ ಜೊತೆಗಿರ್ತಾನೆ ಹಾ ಸಂಹರೇರ ವನತಾ ಅಖಿಲ ಹಾ ಸಂಹರೇರ ವನತಾ ಅಖಿಲ ಲೋಕ ತೀವ್ರ చోకాశ్రు సాగర విశోషణమారం సంహనాయ రచితం నిజమాయయాస్ భ్రూమండలం మనుసు మకరధ్వజస్ ಹೇ ಮನುಸುತೆ ಅಂತ ಸಂಬೋಧನೆ ತಾಯಿ ದೇವಭೂತಿ ಸ್ವಾಯಂಬುವ ಮನುವಿನ ಮಗಳು ತಾಯಿಯನ್ನ ಕುರಿತು ಕಪಿಲ ಹೇಳ್ತಾ ಇರುವ ಮಾತು ಹೇ ಮನಸ್ಸುತೆ ನಾರಾಯಣನ ನಗೆ ಮಿಸು ನಗೆ ಅದು ಎಂಥದ್ದು ಅಂತಂದ್ರೆ ಸೆಳೆತಾಂತ ಹಿಂದೆ ಬಂತು ಅಂತಹ ನಗೆ ಎಲ್ಲ ರೀತಿಯ ಭಕ್ತರ ಆರ್ಥ ಇರ್ಬೋದು ಜಿಜ್ಞಾಸು ಇರ್ಬೋದು ಅರ್ಥಾರ್ಥಿ ಇರಬಹುದು ಜ್ಞಾನಿ ಇರ್ಬೋದು ನಾಲ್ಕು ತರದ ಭಕ್ತರನ್ನ ಹೇಳುತ್ತಾರೆ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಭಕ್ ಚ ಭರತರ್ಷಭ ಅನ್ನುವ ಮಾತಿನಲ್ಲಿ ಆ ಭಕ್ತರ ಸ್ವರೂಪವನ್ನು ಹೇಳುತ್ತಾರೆ ಯಾವುದೇ ತರದ ಭಕ್ತರಿರ್ಬಹುದು ಅಂತಹ ಭಕ್ತರ ತೀವ್ರ ಶೋಕದ ಕಣ್ಣೀರಿನ ಸಾಗರವನ್ನೇ ಬತ್ತಿಸುವಂತಹ ನಗೆ ಎಂತಹ ನಗೆ ಅಂದ್ರೆ ತೀವ್ರವಾದ ಶೋಕದಿಂದ ಇಳಿದು ಬಂದ ಕಣ್ಣೀರಿನ ಸಮುದ್ರವನ್ನೇ ಕ್ಷಣ ಮಾತ್ರದಲ್ಲಿ ಬತ್ತಿಸುವ ನಗೆ ತುಂಬಾ ಆಪ್ತರು ಸಿಕ್ಕಿದಾಗ ಅಷ್ಟು ದುಃಖ ಮರೆತು ಹೋಗುತ್ತೆ ಒಂದ್ಸರ್ತಿ ನಮ್ಮ ವಿಶ್ವೇಶತೀರ್ಥ ಗುರುಗಳು ಉಡುಪಿಯಲ್ಲಿದ್ರು ಅವರಾಗ ಅವರಿಗೆ ಎಳೆಯ ವಯಸ್ಸು ಸಿಕ್ಕಾಪಟ್ಟೆ ಕ್ರಾಂತಿ ಮಾಡಬೇಕು ಸಮಾಜದಲ್ಲಿ ಎಲ್ಲವನ್ನು ಕೋರೆ ಕೋರೆಗಳನ್ನ ತಿದ್ದಬೇಕು ಅನ್ನುವ ಅದು ಮೊದಲಿನಿಂದ ಜೀವ ಜೀವದ ಹಂಬಲ ಅದು ಅದರ ಜೊತೆಗೆ ಒಂದಿಷ್ಟು ಅಧಿಕಾರ ವ್ಯವಸ್ಥೆ ಎಲ್ಲ ಬಂದಾಗ ಎಳೆಯ ವಯಸ್ಸು ದಲಿತರ ಕೇರಿಗೆಲ್ಲ ಹೋಗಿ ಅವ್ರಿಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡಿ ಬಂದ್ರು ಒಂದ್ಮೇಲೆ ಅತ್ಯಂತ ಹತ್ತಿರದ ವಲಯದಿಂದಲೇ ತುಂಬಾ ಅವರನ್ನ ವಿರೋಧಿಸಿದ್ರು ಟೀಕೆ ಬಂತು ಅವರಿಗೆ ಅದಕ್ಕಿಂತ ಇನ್ನೇನಾಗಿದೆ ಅಂತ ಇದೆಲ್ಲ ಊಹೆ ಅಷ್ಟೆ ಆದ್ರೆ ಯಾವತ್ತು ಯಾವ ಕಾರಣಕ್ಕೂ ಯಾರು ಟೀಕಿಸಿದ್ರು ದುಃಖಗೊಳ್ಳದ ಗುರುಗಳು ಒಂದು ಎರಡು ದಿವಸದಿಂದ ಮೂರು ದಿವಸದಿಂದ ಅವ್ರಿಗೇನು ಮನಸ್ಸಿನಲ್ಲಿ ಬೇಸರ ಉಂಟಾಗಿ ರಾತ್ರಿ ನಿದ್ದೆ ಇಲ್ಲ ನಿದ್ದೆ ಇಲ್ಲ ಅಂದ್ರೆ ಕಂಟಿನ್ಯೂಯಸ್ ಕೂತ ಇರ್ತಿದ್ರು ಓಡಾಡ್ತಾನೆ ಇರ್ತಿದ್ರು ಏನೋ ಓದ್ತಾನೆ ಇರ್ತಿದ್ರು ಯಾರತ್ರ ಸರಿ ಮಾತಾಡ್ತಿರ್ಲಿಲ್ಲ ಸಿಟ್ಟು ಮಾಡ್ಕೊಳ್ತಿದ್ರು ಪೂಜೆಯಲ್ಲೂ ಕೂತ್ರೆ ಏನಕ್ಕೂ ಯಾರ ಹತ್ರನೂ ಏನು ಕೇಳ್ತಾರೆ ಕೊಟ್ರೆ ತಂದ್ರೆ ಅದನ್ನ ನಿವೇದನೆ ಮಾಡಿ ಸೋಮನಾಗ್ಬಿಡ್ತಾರೆ ಎಂತರ ಮೌನ ಮಾತಾಡಿದ್ರೆ ಸಿಟ್ಟು ಇಲ್ಲ ಅಂದ್ರೆ ಮೌನ ಯಾವತ್ತೂ ಹೀಗ್ ನಡ್ಕೊಂಡವ್ರ ಅವರು ಅವ್ರ ಹತ್ರದವರಿಗೆ ಯಾಕೋ ತುಂಬಾ ಆ ಬೇಸರನು ಅನ್ನಿಸ್ತು ಏನೋ ತೊಂದರೆ ಆಗಿದೆ ಅಂತ ಗೊತ್ತಾಯಿತು ಈಗ ನಾವು ಯಾರ ಹತ್ರ ಹೇಳ್ಕೊಳ್ಬಹುದು ಹೇಳಿ ನಮ್ಮ ದುಃಖ ನಮ್ ನಮ್ಗಿಂತ ಸ್ವಲ್ಪ ಎತ್ತರದವರು ಅಥವಾ ನಮ್ಮ ಸಮಾನಸ್ಕಂದರಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಅವರ ಆ ಸ್ಥಿತಿಯಲ್ಲಿ ಹಾಗೆ ಯಾರು ಇರ್ಲಿಲ್ಲ ಆದ್ರೆ ಅವ್ರ ಗುರುಗಳೊಬ್ರು ಇದ್ರು ಅವ್ರು ಬೆಂಗಳೂರಿನಲ್ಲಿದ್ರು ಆಗ ಸರಿಯಾಗಿ ಚಾತುರ್ಮಾಸ್ಯ ಚಾತುರ್ಮಾಸ್ಯದಲ್ಲಿ ಎಲ್ಲಿಯಾದ್ರು ಒಂದ್ ಕಡೆ ಕೂತ್ರೆ ಅಲ್ಲಿಂದ ಅವ್ರು ಎದ್ದು ಹೋಗಲ್ಲ ಹಾಗಾಗಿ ಗುರುಗಳು ಒಬ್ರೇ ಅವರನ್ನ ಸಮಾಧಾನ ಮಾಡಬಹುದಾದವರು ಅವ್ರು ಬೆಂಗಳೂರಲ್ಲಿದ್ರು ಇವರು ಉಡುಪಿಯಲ್ಲಿದ್ರು ಆದ್ರೆ ಆ ಗುರು ಶಿಷ್ಯರ ಸಂಬಂಧ ಎಂತಾದ್ದು ಅನ್ನೋದಕ್ಕೆ ಬಂತು ಹಾಗೆ ನಾ ಮೊಬೈಲ್ ಮೊಬೈಲಲ್ಲೇ ಅಥವಾ ಫೋನ್ ಎಲ್ಲ ಇರಲಿಲ್ಲ ಒಂದು ಟೆಲಿಗ್ರಾಮ್ ಬಂತು ಹ್ಮ್ ಹೀಗೆ ಬೆಂಗಳೂರಿಗೆ ಯಾರು ಕಳಿಸಿದ್ದಾರೆ ಹೀಗೆ ಶಿಷ್ಯನಿಗೆ ತುಂಬಾ ಏನೋ ಆಗಿದೆ ಅಂತ ಅದಾದ ತಕ್ಷಣವೇ ಕಳಿಸಿದರೆ ಎರಡು ದಿವ್ ಎರಡನೇ ದಿವಸ ಬಿಟ್ಟು ಮೂರನೇ ದಿವಸ ಓಡಿ ಬಂದಿದ್ದಾರೆ ವಾಹನ ಕಟ್ಕೊಂಡು ರಾತ್ರಿಯೇ ಗುರುಗಳು ಚಾತುರ್ಮಾಸದ ವ್ರತವನ್ನು ಮಧ್ಯದಲ್ಲಿ ಬಿಟ್ಟು ಓಡಿ ಬಂದಿದ್ದಾರೆ ಆ ಒಂದೇನ ಒಂದು ಇನ್ನೊಂದೇನಾಗಿದೆ ಅಂದ್ರೆ ಗುರುಗಳಿಗೂ ಬೇಜಾರಾಗಿದೆ ಅಂತ ಯಾರು ಹೇಳಿದ್ದಾರೆ ಅವರಿಗೆ ನೀ ಮಾಡಿದ ಕೆಲಸದಿಂದ ಗುರುಗಳು ಕೂಡ ತೃಪ್ತರಾಗಿಲ್ಲ ಅಂತ ಅದು ಅವ್ರಿಗೆ ತುಂಬಾ ಒಳಗಿನಿಂದ ಬೇಸರವೋ ಏನೋ ಆಗಿದೆ ಓಡಿದ್ರು ಗುರುಗಳು ನೀ ನಂಬ್ತಿರೋ ಬಿಡ್ತಿರೋ ಗುರುಗಳು ಅಹ್ ಬಂದ ಮೇಲೆ ಎದ್ ಅಂದ್ರೆ ಹೇಳಿದ್ರು ಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಒಳಗೆ ಬರ್ತಾ ಇದ್ದಾಗ ಇವ್ರು ಓಡಿ ಬಂದ್ರು ಅವರು ಓಡಿ ಓಡಿ ಬಂದಿದ್ದಾರೆ ಇವರು ಓಡಿ ಓಡಿ ಬಂದಿದ್ದಾರೆ ಇದೆಲ್ಲ ನಾವು ಸಿನಿಮಾದಲ್ಲಿ ಹುಡುಗ ಹುಡುಗಿ ಓಡಿ ಬರುವುದ್ ಕೇಳ್ತೇವೆ ಆದ್ರೆ ನಿಜವಾಗ್ಲು ಲಿಟರಲ್ಲಿ ಇಬ್ರು ಓಡಿ ಬಂದು ಅಪ್ಪಿಕೊಂಡವರು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡಿಲ್ಲ ಇಬ್ರು ಕಣ್ಣೀರ್ ಹಾಕಿದ್ದಾರೆ ಅಲ್ಲಿ ತನಕ ಅಷ್ಟೇ ನನಗೆ ಈ ತೊಂದರೆ ಆಯ್ತು ನನ್ಗೆ ಈ ದುಃಖ ಆಯ್ತು ಅದರಿಂದ ನನ್ಗೆ ಏನ್ ಮಾಡ್ಬೇಕು ಏನೂ ಇಲ್ಲ ಅಪ್ಪಿಕೊಂಡ್ರು ಕಣ್ಣೀರ್ ಹೇಳಿದ್ರು ನಾರ್ಮಲ್ ಆದ್ರು ವಾಪಸ್ ಹೋದ್ರು ಗುರುಗಳು ಅಂದ್ರೆ ಅತ್ಯಂತ ಆತ್ಮೀಯರು ಕಂಡಾಗ ಶೋಕ ತೀವ್ರದ ಸಮುದ್ರವು ಕೂಡ ಕ್ಷಣ ಮಾತ್ರದಲ್ಲಿ ಬತ್ತಿ ಹೋಗುತ್ತೆ ಅನ್ನೋದು ಅಸಹಜ ಏನಲ್ಲ ಲೋಕದಲ್ಲಿ ಸಾಮಾನ್ಯ ವ್ಯಕ್ತಿಗಳಲ್ಲೇ ನಮಗೆ ನಮಗಿಂತ ಅನುಭವ ಆಗುವಾಗ ಇನ್ನು ದೇವರ ದರ್ಶನ ಆಗಿ ಅವನು ನಮ್ಮನ್ನ ಅಷ್ಟು ಪ್ರೀತಿಯ ಮಂದಹಾಸದ ನಗೆಯಿಂದ ಬಾರಪ್ಪ ನನ್ನ ಹತ್ತಿರಕ್ಕೆ ನೀನೆಲ್ಲ ಸಮಸ್ಯೆ ಪರಿಹಾರ ಮಾಡ್ತೇನೆ ಅಂತ ಕೂಗಿ ಕರೆದಾಗ ನಮ್ಮ ಎಂಥಾ ತೀವ್ರವಾದ ಶೋಕ ಇದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಕರಗಿ ಅದರ ಹಬೆಯೂ ಕೂಡ ಸಿಗಬಾರದು ಹಾಗೆ ಹಾರಿ ಹೋಗುವಂತೆ ನಮ್ಮನ್ನ ಕಾಪಿಡ್ತಾನೆ ಅನ್ನುವ ರೀತಿಯ ನೋಟ ನಗುವಿನಿಂದ ತುಂಬಿದ ಕಣ್ಣೋಟ ಅದು ಭಗವಂತನದು ಅಭೀಷ್ಟ ನೀಡುವಲ್ಲಿ ಸಮರ್ಥವಾದ ಕಣ್ಣೋಟ ಅದರ ಜೊತೆಗೆ ಇನ್ನೂ ಒಂದೇನು ಅಂದ್ರೆ ಅವನ ಕಣ್ಣಿನ ಹುಬ್ಬಿನ ಕುಣಿ ಕುಣಿತಾ ಇದೆಯಲ್ಲ ಅದು ಮನ್ಮಥನನ್ನೇ ಡಿಸ್ಟರ್ಬ್ ಮಾಡ್ತಿದ್ದಂತೆ ನಾನೇ ಎಲ್ಲರನ್ನು ಹುಬ್ಬಾರಿಸಿ ಅವರನ್ನ ಅಟ್ರಾಕ್ಟ್ ಮಾಡೋನು ಇವ್ ನನ್ನನ್ನೇ ಹುಬ್ಬಾರಿಸಿ ಅಟ್ರಾಕ್ಟ್ ಮಾಡ್ತಾನಲ್ಲ ಅಂತ ಮನ್ಮಥ ಕಂಗಾಲ್ ಆಗ್ಬಿಟ್ಟಿದ್ದಂತೆ ನಾನು ಹೇಳಿದ್ದಲ್ಲ ಸಂಮೋಹನಾಯ ರಚಿತಂ ಭ್ರೂಮಂಡಲಂ ಇವನು ಹುಬ್ಬು ಹಾರಿಸಿದ್ರೆ ಮನ್ಮಥನೂ ಮೋಹಗೊಳ್ತಾ ಇದ್ದಂತೆ ಅಂಥ ಚಂದದ ಹುಬ್ಬು ಅಂಥ ಅದು ಅಕ್ರೂರ ಕಂಸನ ಆದೇಶವನ್ನ ಹೊತ್ತು ಆ ಓ ನಾನ್ ಕೈ ತೋರಿಸಿದ್ರೆ ಅದು ತೋರಿಸ್ತಾ ಇದೆ ಕಂಸನ ಆದೇಶವನ್ನ ಹೊತ್ತು ಕೃಷ್ಣ ನನ್ನ ಮಥುರೆಗೆ ಕರ್ಕೊಂಡು ಬರ್ಬೇಕು ಅಂತ ಅವನಿಗ ಬಂದ ಆ ಕಥೆ ಎಲ್ಲ ಬಿಡಿ ಕರ್ಕೊಂಡ್ ಬಂದಾಗ ಇಡೀ ಊರ್ ಜಗಳ ಆಡ್ತು ನಿನ್ನ ಅಕ್ರೂರನೇ ಅಲ್ಲ ನಿನ್ ಕ್ರೂರ ಹಾಗೆ ಹೀಗೆ ಅಂತ ಅವನಿಗೆ ಒಂದೊಳಗಿಂದ ಯೋಚನೆ ಇತ್ತು ಮನಸ್ಸಿನಲ್ಲಿ ಅಯ್ಯೋ ಇಂತಹ ದುಷ್ಟನ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ ಅವನ್ ಕರ್ಕೊಂಡು ಹೋಗುದು ಯಾಕೆ ಅಂತ ಗೊತ್ತಿದೆ ಅವ್ನನ್ನು ಕೊಲ್ಬೇಕು ಅಂತಾನೆ ಮಹಾ ಪ್ರಯತ್ನ ಮಾಡ್ತಿದ್ದಾನೆ ಒಳಗಿನದ ಎಲ್ಲೋ ಒಂದು ಸಣ್ಣ ದುಃಖ ತುಡಿತಾ ಇತ್ತು ನಾನು ತಪ್ಪು ಮಾಡ್ತಿದ್ದೇನೋ ಆದ್ರೂ ಕರ್ಕೊಂಡ್ ಬರುದು ನನ್ ಕರ್ತವ್ಯ ಮಂತ್ರಿಯಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಯಮುನೆಯಲ್ಲಿ ಮುಳುಗಿದ ಮುಳುಗಿ ಆಚೆಯಿಂದ ಈಚೆ ನೋಡ್ತಾನೆ ಯಮುನೆಯ ತುದಿ ಎಷ್ಟು ಕಣ್ಣಿನ ಕೊನೆ ತನಕ ಕಾಣುತ್ತೋ ಆ ಕೊನೆಯ ತನಕನು ಅದೇ ಕೃಷ್ಣ ಮಲಗಿದ ರೂಪದಲ್ಲಿ ಇದ್ದಾನೆ ಗಾಬರಿಯಾಗಿ ಅದೇ ನೋಟ ಎದ್ದ ನೋಡ್ತಾನೆ ರಥದಲ್ಲಿ ಕೂತಿದ್ದಾನೆ ಕೃಷ್ಣ ಬಲರಾಮನ ಹತ್ರ ಮಾತಾಡ್ತಾನೆ ಇವ್ನ ಕಡೆ ಲಕ್ಷ್ಯವೇ ಇಲ್ಲ ಮತ್ತೆ ಮುಳುಗಿದ ಮತ್ತೆ ಮುಳುಗಿದ್ರೆ ಈ ಸರ್ತಿ ಒಂದು ಎಲಿಮೆಂಟ್ ಎರಡು ಒಕ್ಕಳಲ್ಲಿ ಕಮಲ ಬಂದಿದೆ ಅದರಲ್ಲಿ ಒಬ್ಬ ನಾಲ್ಕು ತಲೆಯನ್ನು ತಲೆ ತಿರುಗಿಸ್ತಾ ಮಾತಾಡ್ತಾನೆ ಇದ್ದಾನೆ ವೇದಗಳನ್ನು ಓ ಅಂತ ಹೇಳ್ತಾನೆ ಇದ್ದಾನೆ ಇನ್ನೊಬ್ಳು ಪಕ್ಕದಲ್ಲಿ ಕೂತು ಕಾಲು ಹೊತ್ತುತ್ತಾ ಇದ್ದಾಳೆ ಬಹಳ ಪ್ರೀತಿಯಿಂದ ಖುಷಿ ಪಟ್ಟು ಮತ್ತೊಬ್ಬ ಹ್ಮ್ ಶೇಷ ಹೆಡೆ ಎತ್ತಿ ಅವನಿಗೆ ಒಳ್ಳೆ ಹಾಸಿಗೆ ತರ ಮಲ್ಕೊಂಡ್ವಿ ಗರುಡ ಶೇಷ ಈಚೆ ಇದ್ದಾರೆ ಅಂತ ಅನ್ನೋದು ಇಷ್ಟ ಆದಾಗ ಅದೇ ಕಣ್ಣು ಅದೇ ನೋಟ ಅದೇ ಪ್ರೀತಿ ಎದ್ದ ಮತ್ತೆ ಎದ್ದ ಅದೇ ಕೃಷ್ಣ ಅಲ್ಲೇ ಇದ್ದಾನೆ ಇಲ್ಲಿ ಬರ್ಲೇ ಇಲ್ಲ ಅವನು ಮೂರನೇ ಸಲ ಮತ್ತೆ ಮುಳುಗಾಕಿದ ಮುಳುಗಾಕಿದ್ರೆ ಈ ಸರ್ತಿ ದೊಂಬಿ ಒಳಗೆ ಪೂರ್ತಿ ಜನ ಎಲ್ಲಾ ಋಷಿ ಗಂಧರರು ಕಿನ್ನರರು ಕಿಂಪರುಷರು ಪ್ರತಿಯೊಬ್ರು ಅವ್ರವರ ಧ್ವನಿಯಲ್ಲಿ ಒಬ್ರಿಗೊಬ್ರು ಕ್ಲಾಶ್ ಆಗದ ರೀತಿಯಲ್ಲಿ ಹಾಡ್ತಾ ಇದ್ದಾರೆ ಈ ಹಕ್ಕಿಗಳು ಎಲ್ಲಾ ತರದ ಹಕ್ಕಿಗಳು ಕೂಗಿದ್ರು ಅದು ಒಂದಕ್ಕೊಂದು ಕ್ಲಾಶ್ ಆಗಲ್ಲ ನೀವ್ ಗಮನಿಸಿ ಈಗ ನೀವು ಎಲ್ಲರೂ ಒಟ್ಟೊಟ್ಟಿಗೆ ಮಾತಾಡಿದ್ರೆ ನಂಗೆ ಏನು ಅರ್ಥ ಆಗಲ್ಲ ಯಾಕೆಂದ್ರೆ ನಮ್ದು ಅಷ್ಟ ಪಕ್ಕ ನೀನ್ ಒಂದೋ ಕ್ಲಾಸ್ ಅಲ್ಲಿ ಕೋರಸ್ ಹೇಗ್ ಹಾಡ್ಬೇಕು ಅವ್ರು ಹೀಗೆ ಹಾಡಿ ನಿಲ್ಸುವಾಗ ನೀವು ಶುರು ಮಾಡ್ಬೇಕು ಏನೋ ಒಂದಿಷ್ಟು ಹೇಳ್ಕೊಟ್ರೆ ಎಲ್ಲ ಒಂಚೂರು ಕೇಳಿದ ಕೇಳುವ ಹಂಗಿರುತ್ತೆ ಆದ್ರೆ ಇಲ್ಲಿ ಅಷ್ಟೂ ಜನ ಒಟ್ಟೊಟ್ಟಿಗೆ ಅವರವರ ಧ್ವನಿಯಲ್ಲಿ ಅವ್ರವರು ಗಾನ ಮಾಡ್ತಾ ಇದ್ದಾರೆ ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲದ ಭಗವಂತನ ವಿಶ್ವರೂಪವನ್ನ ಅಕ್ರೂರ ನೋಡಿ ಕಂಗಾಲಾದ ಅರ್ಘ್ಯ ಕೊಟ್ಟ ಜಪಿಸಿದ ನಮಸ್ಕರಿಸಿದ ದಿಂಗ್ ದಿಗುಪಸ್ಥಾನ ಮಾಡಿದ ಎದ್ದು ಸೀದ ಬಂದ ಕೃಷ್ಣನ ರಿಯಾಕ್ಷನ್ ಒಂದೇ ಹೇಗಿತ್ತು ಅಂತ ಅವನು ಎಲ್ಲ ಅರ್ಥ ಆಯ್ತು ಅವನಿಗೆ ಏನ್ ಅನ್ಕೊಂಡಿದ್ದೆ ಕೃಷ್ಣ ಯಾಕಿದ ತೋರಿಸಿದ ನಾನ್ ಕಂಸನ ಹತ್ರ ಕರ್ಕೊಂಡು ಹೋದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಕಂಸ ಬೇರೆನೆ ಕೃಷ್ಣ ಬೇರೆನೆ ಕೃಷ್ಣನ ಅಸಾಧಾರಣವಾದ ಲೆಕ್ಕವನ್ನ ನಾನು ಕಮ್ಮಿ ಯೋಚನೆ ಮಾಡಿದೆ ಅಂತ ಅಷ್ಟರಲ್ಲೇ ಹುಬ್ಬಿನ ಕುಣಿತದಿಂದಲೇ ಎಲ್ಲಾ ಪ್ರಶ್ನೆಗಳನ್ನೂ ಆರಿಸಿಬಿಟ್ಟ ಬಿಟ್ಟ ಅವನ್ ತಲೆ ಒಳಗಿದ್ದದನ್ನ ಇದು ಕೃಷ್ಣನ ಹುಬ್ಬಿನ ಕುಣಿತದಿಂದ ಉಂಟಾಗುವ ವಿಚಿತ್ರವಾದ ಅನುಭವ ಇದನ್ನ ಸ್ವತಃ ಹರಿ ತನ್ನ ಇಚ್ಛೆಯಿಂದ ಆ ತೋರಿಸ್ತಾನೆ ಆದ್ರೆ ಯಾವ ಭಕ್ತರ ಪರವಾಗಿ ಮನ್ಮಥನ ಕಡೆಗೆ ನೋಡಿ ಹುಬ್ಬಾರಿಸ್ತಾನೋ ಆಮೇಲೆ ಮನ್ಮಥ ಆ ಭಕ್ತರಿಗೆ ಎಂದೂ ಕೂಡ ಕಾಡುವುದಿಲ್ಲ ಇದು ವಿಶೇಷ ಫಲ ಈ ಧ್ಯಾನದ ವಿಶೇಷ ಫಲ ಏನು ಅಂದ್ರೆ ಈ ಹುಬ್ಬಿನಿಂದ ಮನ್ಮಥನನ್ನೂ ಮೋಹಗೊಳ್ಳುವಂತೆ ಮಾಡ್ತಾನೆ ಅಂತ ನಾವು ಚಿಂತಿಸಿದ್ರೆ ಹಾಗೆ ಮೋಹಗೊಂಡ ಮನ್ಮಥ ಮತ್ತೆ ಈ ನಿಜಮಾಯಯ ರಚಿತಂ ತನ್ನದ ಸ್ವಂತ ಇಚ್ಛೆಯಿಂದ ಸ್ವಂತ ಸ್ವಂತ ಸಾಮರ್ಥ್ಯದಿಂದ ಆ ಮನ್ಮಥನ ಮೋಹವನ್ನ ಮನ್ಮಥನಿಂದ ಉಂಟಾಗಬಹುದಾದ ತೊಂದರೆಗಳನ್ನ ಪರಿಹರಿಸ್ತಾನೆ ಮನ್ಮಥ ಮತ್ತೆ ಕಾಡುದಿಲ್ಲ ಯಾಕೆಂದ್ರೆ ದೇವ್ರು ಹುಬ್ಬಾರಿಸಿ ಹೇಳಿ ಆಗಿದೆ ಇನ್ನವನನ್ನು ಮುಟ್ಬೇಡ ಅಷ್ಟೇ ಈ ನನ್ನವನು ಈ ನಿನ್ ಮುಂದೆ ಎಚ್ಚರದಿಂದ ಇರ್ಬೇಕು ಬೇರೆ ಯಾರನ್ನಾದ್ರೂ ಏನಾದ್ರೂ ಮಾಡ್ಕೋ ಈ ನನ್ನ ನನ್ನ ಶಿಷ್ಯನನ್ನ ನನ್ನ ಭಕ್ತನನ್ನ ಕಾಡಿದ್ರೆ ಅಷ್ಟೇ ಹುಬ್ಬಾರಿಸಿದ್ರೆ ಹಾರೋಗ್ಬಿಡ್ತೀನಿ ನೀನು ಕೂಡ ಅನ್ನುವ ತರದ ಒಂದು ಎಚ್ಚರ ಕೊಡುವಂತೆ ಭಗವಂತನ ಕಣ್ಣೋಟ ಭಗವಂತನ ಹುಬ್ಬಿನ ಕುಣಿತ ನಮ್ಮನ್ನ ರಕ್ಷಿಸತ್ತೆ ಅಂತ ಯೋಚಿಸಿ ಕಣ್ಣನ್ನ ಧ್ಯಾನಿಸಬೇಕು ಅನ್ನುವ ಮಾತನ್ನ ಈ ಪದ್ಯ ಹೇಳುತ್ತೆ ಅಂದ್ರೆ ಇದು ಹೀಗೆ ಒಂದೊಂದು ಆ ಸಾಲು ಕೂಡ ಧ್ಯಾನಿಸುವಾಗ ಹೇಗೆ ಧ್ಯಾನಿಸಬೇಕು ಅನ್ನೋದಕ್ಕೆ ಸುಂದರವಾದ ಮಾತು ಇಲ್ಲಿ ಒಂದು ನಮಗೆ ಗೊತ್ತಿರಬೇಕಾದ್ದೇನು ಅಂದ್ರೆ ಧ್ಯಾನಿಸುವಾಗ ನಾವು ಏನು ಒಂದು ಚಿತ್ರಣವನ್ನ ನೋಡುತ್ತೇವೆ ಅದು ನೇರ ಭಗವಂತ ಅಲ್ಲ ಅದು ನಮ್ಮ ಮನಸ್ಸಿನದ್ದೇ ಪೇಂಟಿಂಗ್ ಸಂಸ್ಕಾರ ಆದ್ರೆ ಅದರಲ್ಲಿರುವ ಭಾವಸತ್ಯ ಅದರಲ್ಲಿ ನಾವು ಅಂದುಕೊಂಡ ಭಗವಂತನ ಗುಣಸತ್ಯ ಭಗವಂತನ ಅಸ್ತಿತ್ವ ನಮಗೆ ಹೀಗೆ ರಕ್ಷಣೆ ಕೊಡುತ್ತೆ ಅನ್ನುವ ಪ್ರತಿಜ್ಞೆಯೂ ಸತ್ಯ ಆದ್ರೆ ಅದು ನಾವು ಮನಸ್ಸಿನಿಂದ ಕಂಡದ್ದಾದ್ರಿಂದ ಮನಸ್ಸು ಅನ್ನೋದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ರಚಿತವಾದದ್ದಾದ್ರಿಂದ ಅದು ಕೂಡ ಪಾಂಚಭೌತಿಕವಾದ ಭಗವಂತನ ರೂಪವನ್ನೇ ಚಿತ್ರಿಸತ್ತೆ ಯಾವಾಗ ಈ ಚಿತ್ರಣ ನಿರಂತರ ಅಭ್ಯಾಸ ಆಗಿ 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 ಮುಂದಕ್ಕೆ ಹೋಗ್ತಾನೋ ಆಗ ಸ್ವರೂಪಭೂತವಾದ ಮನಸ್ಸು ಕೂಡ ಇದನ್ನೇ ಅರ್ಥ ಮಾಡಿಕೊಂಡು ಧ್ಯಾನಿಸ್ಲಿಕ್ಕೆ ಶುರು ಮಾಡಿದಾಗ ನಿಜವಾದ ಭಗವದ್ ದರ್ಶನ ಆಗ ಆಗುತ್ತೆ ಅದನ್ನೇ ಹೇಳುದು ಸ್ವಾಪರೋಕ್ಷ್ಯ ಅಂತ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ತನ್ನ ಬಗೆಗಿನ ಸಾಕ್ಷಾತ್ಕಾರ ಆದಾಗ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂದ್ರೆ ತಾನು ಕಂಡುಬಿಡ್ಬೇಕು ಎದುರುಗಡೆ ನಾಟಕದ ಪರದೆನೂ ತೆಗಿಬೇಕು ಎರಡು ಎರಡು ಪರದೆಗಳಿವೆ ನಮ್ಮನ್ನ ಕಾಡುವಂಥದ್ದು ನಾಟಕ ಆಗ್ತಾ ಇರುತ್ತೆ ನಾವು ಕಾಣ್ಬಿಟ್ಕೊಂಡಿದ್ದೆವುಡದ್ರೆ ಕಾಣಲ್ಲ ನಾವು ಕಣ್ ತೆಗ್ದಿದ್ದೇವೆ ಅವ್ರು ಪರದೆ ಹಾಕೊಂಡಲ್ಲಿ ಕಿರ್ಚಿದ್ರೆ ಅರ್ಥ ಆಗಲ್ಲ ಅವನೂ ಪರದೆ ತೆಗಿಬೇಕು ನಾವು ಕಣ್ಣು ಬಿಡಬೇಕು ನಾವು ಕಣ್ಣು ಬಿಡುದು ಆತ್ಮ ಸಾಕ್ಷಾತ್ಕಾರ ಅವನು ಪರದೆ ತೆಗೆಯುವುದು ಅದು ಅವನ ಇಷ್ಟ ನಮ್ಮಿಷ್ಟದಂತೆ ಆಗುದಿಲ್ಲ ಅವನ್ ಯಾವಾಗ ತೋರ್ಬೇಕು ಅಂತ ಅನಸ್ತಾ ಅನಿಸುತ್ತೋ ಯಮೈವೇಶ ವೃಣತೆ ತೇನ ಲಭ್ಯ ಯಾವಾಗ ಅವನು ತನ್ನನ್ನ ತೋರಬೇಕು ಅಂತ ಭಕ್ತನ ಕಡೆಗೆ ಕಣ್ಣು ಹಾಯಿಸ್ತಾನೋ ಆಗ ಈ ಭಕ್ತ ತನ್ನ ಅಂತರಂಗದಿಂದಲೇನೆ ಅಂದ್ರೆ ಜೈವಿಕ ಕಣ್ಣಿನಿಂದ ಜೀವದ ಕಣ್ಣಿನಿಂದ ಭಗವಂತನನ್ನ ಕಾಣ್ತಾನೆ ಅದಕ್ಕೋಸ್ಕರ ಈ ಧ್ಯಾನವನ್ನ ಮಾಡಬೇಕು ಮಕರಧ್ವಜಸ್ಯ ಮಕರಧ್ವಜ ಅಂತಂದ್ರೆ ಕಾಮನಿಗೆ ಹೆಸರು ಮಕರ ಅಂದ್ರೆ ಮೀನು ಅವನ ಧ್ವಜದಲ್ಲಿ ಮೀನಿನ ಚಿತ್ರ ಇರುತ್ತೆ ಎಲ್ಲ ದೇವತೆಗಳಿಗೂ ಒಂದೊಂದು ಧ್ವಜವನ್ನ ಹೇಳ್ತಾನೆ ಈಗ ಭಗವಂತನಿಗೆ ಗರುಡ ಧ್ವಜ ಗರುಡ ಧ್ವಜ ಅಂತಂದ್ರೆ ಅವನ ಧ್ವಜದಲ್ಲಿ ಗರುಡ ಇರುತ್ತೆ ಭಗವಂತ ಓಡಾಡುವುದು ಕೂಡ ಧ್ವಜದಲ್ಲಿ ಯಾರು ಗರುಡನಲ್ಲೇ ಆದ್ರಿಂದಾಗಿ ಅದು ಒಂದು ಅರ್ಥ ಗರುಡ ಧ್ವಜ ಅಂದ್ರೆ ಅರ್ಥ ಗರುಡನ ಮೇಲೆ ಓಡಾಡುವುದಾದ್ರಿಂದ ಇತಿ ಧ್ವಜ ಧ್ವಜಗತವು ಅಂತ ಧಾತು ಗರುಡನ ಮೇಲೆ ಕೂತು ಓಡಾಡ್ತಾನೆ ಆದ್ರಿಂದಾಗಿ ಗರುಡ ಧ್ವಜ ಗರುಡನನ್ನು ತನ್ನ ಧ್ವಜದಲ್ಲಿ ಇರಿಸಿಕೊಂಡಿದ್ದಾನೆ ಆದ್ರಿಂದಾಗಿ ಗರುಡ ಧ್ವಜ ಇಲ್ಲಿ ಮಕರ ಧ್ವಜ ಅಂತ ಇವನ ಹೆಸರು ಅಂದ್ರೆ ಮನಸ್ಸೆಂಬ ಮೀನಿನ ಮೇಲೆ ಕೂತು ಓಡಾಡ್ತಿರ್ತಾನೆ ಬೇಕಾದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದು ಗೊತ್ತಾಗಲ್ಲ ಪಾಪ ಮನಸ್ಸಿಗೆ ಹೋದಲ್ಲೆಲ್ಲ ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಹೋಗಿ 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 ಅದ್ ಪಾಪ ಮೀನಿಗೆ ಆಗತ್ತೆ ಎಲ್ಲ ಆದ್ರೆ ಕೂತ ನಮ್ಗಾಗ್ಬೇಕಲ್ಲ ಮನ್ಮತನ ಜೊತೆಗೆ ನಾವು ನೀರಲ್ಲಿ ಮುಳುಗಿ ಒದ್ದಾಡ್ತೀವಿ ಮೀನಿಗೆ ನೀರ್ ಆರಾಮಿರುತ್ತೆ ನಾವು ಮುಳುಗಿದವರು ಮಾತ್ರ ಉಸಿರು ಕಟ್ಕೊಂಡು ಒದ್ದಾಡ್ತೀವಿ ಅಷ್ಟೇ ಆಮೇಲೆ ಸಂಸಾರದ ನೀರಿನಲ್ಲಿ ಬೀಳಿಸಿ ಒದ್ದಾಡಿಸ್ತಾನೆ ಯಾನಾಯನ ರಹಸಿ ತತ್ ಬಹಳ ಧರೋಷ್ಠ हासारुणायिता कानुद्विजकुंडधपंती जायेत स्वहरत कुहरके आवशिता श्यविष्णो हो मना ಪೃಥಕ್ ದಿದೃಕ್ಷೇತ್ ತುಂಬಾ ವಿಸ್ತಾರ ಇದೆ ನಾಳೆ ಇದರ ಅರ್ಥ ಅರ್ಥ ಚಿಂತನೆ ಮಾಡೋಣ ಅಂತೂ ಇಲ್ಲಿ ಹೇಳಿದ ಪ್ರತಿಯೊಂದು ಮಾತು ಕೂಡ ನಿತ್ಯ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಧ್ಯಾನ ನಿಧಾನಕ್ಕೆ ಸುಲಭವಾಗಿ ಆ ಅರ್ಥ ಆಗುವುದಕ್ಕೆ ಶುರುವಾಗುತ್ತೆ ಅದರ ಜೊತೆಗೆ ಮಾಡ್ಲಿಕ್ಕೂ ಶಕ್ತಿ ಬರುತ್ತೆ ಈ ಸ್ತೋತ್ರವೇ ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಇದರ ಹೆಸರೇ ಅಹ್ ಭಗವದ್ ಧ್ಯಾನ ಅಂತ ನಾನು ಆರಂಭದಿಂದಲೂ ಹೇಳಿದೆ ಇದನ್ನ ಶ್ರದ್ಧೆಯಿಂದ ನೀವು ಕಲಿಯಿರಿ ಎಲ್ಲಿ ಆದ್ರೂ ಹಾಡುವುದಕ್ಕೆ ಬಳಸಿಕೊಳ್ಳಿ ಅಥವಾ ನಿತ್ಯ ಪಾರಾಯಣಕ್ಕೂ ಅನುಷ್ಠಾನಕ್ಕೂ ಇಟ್ಟುಕೊಳ್ಳಿ ಅನೇಕ ರೀತಿಯ ದೋಷಗಳನ್ನ ಕಲಿಯುತ್ತೆ ಮುಖ್ಯವಾಗಿ ಮನಸ್ಸು ಶುದ್ಧ ಆಗುತ್ತೆ ಎಲ್ಲದರಲ್ಲೂ ಸಂತೋಷ ಕಾಣುವ ಒಂದು ದೈವಿಕ ಭಾವ ಮನಸ್ಸಿನಲ್ಲಿ ಯಾವಾಗ್ಲೂ ತುಂಬಿಕೊಂಡಿರುತ್ತೆ ಎಂತಹ ದುಸ್ಥಿತಿ ಬಂದಾಗ್ಲೂ ಮನಸ್ಸು ಸಮಾಧಾನವಾಗಿರುತ್ತೆ ಅಂತಹ ಭಗವದ್ ಧ್ಯಾನದ ಇನ್ನೊಂದೆರಡು ಪದ್ಯ ಮುಗಿದ್ರೆ ನಾವು ನಿತ್ಯ ಅನುಷ್ಠಾನ ಮಾಡಲಿಕ್ಕೆ ಪಾರಾಯಣಕ್ಕೆ ಉಪಯುಕ್ತವಾದದ್ದು ಮತ್ತೆ ನಾಳೆಯ ಚಿಂತನೆಯಲ್ಲಿ ಇದರ ಅನುಸಂಧಾನ ಮಾಡೋಣ ಕಾಯಿನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನಾಸ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪೆಯ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ವ ಮಂಗಲಾ क्षेमं न विन्दन्ति विना यदर्पणम् तस्मै सुभद्रश्रवसे नमो नमः ब्रह्मार्पणं ब्रह्म हविः ब्रह्मणाहुतम् ब्रह्मैव तेन गन्तव्यम् ब्रह्मकर्मसमाधिना धर्मस्य तर्वे भवन्तु सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चिद्दुःखभाग्भवे ధర్మస్య విజయో భూయా తధర్మస్య पराभवః ศัทธావన ప్రాణభృతాం భూయా dvishvasya mangalam సరి ఎల్రిగు పట్టణ హృదయ పురుకార్ నమస్కార నాణే